ನಾನ್ ಕೆಲಸ ಮಾಡ್ತಾ ಇದ್ದೀನಿ. ನಾನು ನಿನ್ನಂಗೆ ಬಿಸಿಲಿಗೆ ಬಂದ್ರೆ ಅದೇನು ಹೇಳ್ತಾ ಇರ್ತಾನೆ, ಅವನಿಗೆ ಯಾವ ರೋಗ ಇದೆ, ಅವನು ಬಿಸಿಲಿಗೆ ಬಂದ್ರೆ ಸತ್ತು ಹೋಗ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಅದಕ್ಕೆ ರಾತ್ರಿನೇ ಎದ್ದಿರ್ತಾನಂತೆ. ರಾತ್ರಿ 7-8 ಗಂಟೆ ಆದ್ಮೇಲೆಯಿಂದ ಬೆಳಿಗ್ಗೆ 3 ಗಂಟೆವರೆಗೆ ಅವನ ಮನೆಗೆ ಹೋಗಿ ಜನ ಕಾಯ್ಬೇಕು. ಬಂಧುಗಳೇ, ಒಬ್ಬ ರಾಜಕಾರಣಿ ಅಂತಂದ್ರೆ ನಾವು ಇವತ್ತು ಒಂದು ಮಾತನ್ನ ಹೇಳ್ತಾ ಇದ್ದೀನಿ, ಮತ್ತೆ ನಿನ್ನೆ ಒಂದು ಮಾತನ್ನ ಹೇಳ್ತಾ ಇದ್ದ, ಮುಸ್ಲಿಮರಿಗೆ ಭಾರತೀಯ ಜನತಾ ಪಕ್ಷದವರು ಅಧಿಕಾರಕ್ಕೆ ಬಂದ್ರೆ ರಿಸರ್ವೇಶನ್ ತೆಗೆದು ಬಿಡ್ತಾರೆ ಅಂತ ಹೇಳಿ. ಇಲ್ಲಿ ನನ್ನ ಮುಸ್ಲಿಂ ಅಕ್ಕ ತಂಗಿರು ತಾಯಂದ್ರೆಲ್ಲರೂ ಇದ್ದೀರಿ, ತಾವೆಲ್ಲರೂ ಕೂಡ ನನಗೆ ಮತ ಹಾಕಿದ್ದೀರಿ. ಕೆಲವೊಬ್ಬರು ಆಗದೇ ಇರ್ಬೋದು, ಅದು ಬೇರೆ, ಆದ್ರೆ ನನ್ನನ್ನು ನಂಬಿ ಬಳ್ಳಾರಿಯಲ್ಲಿ ಯಾವ ರೀತಿ ಮುಸ್ಲಿಮರ ಜೊತೆಯಲ್ಲಿ ನಾನು ನಡ್ಕೊಳ್ತಾ ಇದ್ದೀನಿ ಅಂತ ಗೊತ್ತಾಗಿ ಇವತ್ತು ನನ್ನ ಮುಸ್ಲಿಂ ಅಕ್ಕ ತಂಗಿರು ಅಣ್ಣ ತಮ್ಮಂದ್ರು ಕೂಡ ಹಿಂದೂಗಳ ಜೊತೆಯಲ್ಲಿ ನನಗೆಲ್ಲರೂ ಕೂಡ ಓಟ್ ಹಾಕಿದ್ದೀರಾ ನೀವು. ಇವತ್ತು ಒಂದು ಮಾತನ್ನ ನಾನು ತಮಗೆ ಹೇಳ್ತಾ ಇದ್ದೀನಿ. ನಾನು ಇವತ್ತು ನಿನ್ನೆ ಮಾತಾಡ್ತಾ ಅಮಿತ್ ಶಾ ಅವರ ಹೆಸರನ್ನು ತಗೊಂಡು ಮಾತಾಡ್ತಾನೆ, ನಿನ್ನ ಯೋಗ್ಯತೆಗೆ ಅಮಿತ್ ಶಾ ಅವರ ಕಾಲು ಧೂಳಿಗೆ ಕೂಡ ನೀನು ತಡೆಯೋದಿಲ್ಲ, ಸುಳ್ಳು ಹೇಳ್ತಾ ಇದ್ದಾನೆ. ಇವತ್ತು ತೆಲಂಗಾಣದಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಲ್ಲಿ ರೇವಂತ್ ರೆಡ್ಡಿ ಅಂತ ಹೇಳಿಬಿಟ್ಟು ಒಂದು ಸುಳ್ಳು ವಿಡಿಯೋನ ಕ್ರಿಯೇಟ್ ಮಾಡಿ ಅಮಿತ್ ಶಾ ಅವ್ರ ವಾಯ್ಸ್ ಅಲ್ಲಿ SC ST ಗಳಿಗೆ ಮುಸ್ಲಿಂಗಳಿಗೆ ಎಲ್ಲರಿಗೂ ರಿಸರ್ವೇಶನ್ ತೆಗೆದಾಕ್ತಾರೆ ಅಂತ ಹೇಳಿ ಒಂದು ವಿಡಿಯೋ ಬಿಡುಗಡೆ ಮಾಡಿದ್ರು. ಈಗಾಗಲೇ ಡಿಪಾರ್ಟ್ಮೆಂಟ್ ಅವರು ಪೊಲೀಸರು ಸಮನ್ಸ್ ಇಶ್ಯೂ ಮಾಡಿದ್ದಾರೆ, ಆ ಮುಖ್ಯಮಂತ್ರಿ ಬಂದು ಉತ್ತರ ಹೇಳಬೇಕು, ಇಲ್ಲ ಅಂತಂದ್ರೆ ಅವನು ಶ್ರೀಕೃಷ್ಣ ಜನ್ಮಸ್ಥಾನಕ್ಕೆ ಹೋಗ್ತಾನೆ. ಬಂಧುಗಳೇ, ಆ ಮಾತನ್ನ ಕೇಳಿ ಇಲ್ಲಿ ನಮ್ಮ ಇಕ್ಬಾಲ್ ರಾತ್ರಿ ಹೊತ್ತು ಅವನ್ನೆಲ್ಲೋ ಯಾವುದೋ ಮೊಬೈಲ್ ಅಲ್ಲಿ ನೋಡ್ಬಿಟ್ಟು ಆ ಮಾತನ್ನ ಇಲ್ಲಿ ನಿನ್ನೆ ಜನರಿಗೆ ದಿಕ್ಕು ತಪ್ಪಿಸೋ ರೀತಿಯಲ್ಲಿ ಇಕ್ಬಾಲ್ ಅಂತಾರೆ ಹೇಳ್ತಾ ಇದ್ದಾರೆ. ಇವತ್ತು ನಾನು ಒಂದು ಮಾತನ್ನ ಹೇಳ್ತಾ ಇದ್ದೀನಿ, ಆಯ್ತು ಭಾರತೀಯ ಜನತಾ ಪಕ್ಷ ಸರ್ಕಾರ ಕಳೆದ ಸರ್ಕಾರದಲ್ಲಿ 4% ರಿಸರ್ವೇಶನ್ ಮುಸ್ಲಿಮ್ಸ್ಗಿದ್ದನ್ನ ತೆಗೆದಾಕಿದ್ದಾರೆ, ಅದನ್ನ ನಾನು ಒಪ್ತೀನಿ. ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾದ್ರಲ್ಲಿ ಈ ರಾಜ್ಯಕ್ಕೆ ಮುಸ್ಲಿಂ ವೋಟ್ ತಗೊಂಡು ಆ ತಕ್ಷಣ ಮೊದಲನೇ ಕ್ಯಾಪಿಟಲ್ಲೇ ಮುಸಲ್ಮಾನರಿಗೆ 4% ರಿಸರ್ವೇಷನ್ ಮತ್ತೆ ಪುನಃ ಯಾಕೆ ಕೊಡ್ಲಿಲ್ಲ ಅಂತ ಇವತ್ತು ನೀವೆಲ್ಲರೂ ಕೇಳಬೇಕು. ಬಂಧುಗಳೇ, ಇವತ್ತು ಬರೀ ಮೋಸ ಸುಳ್ಳು, ಇವತ್ತು ಇದು ಯಾವುದನ್ನು ಕೂಡ ತಾವು ದಯಮಾಡಿ. ನಾನೊಂದು ಮಾತನ್ನ ಹೇಳ್ತಾ ಇದ್ದೀನಿ, ನಾನು ಯಾವುದಾದ್ರೂ ಮಾತನ್ನು ಕೊಟ್ರೆ ಆ ಮಾತನ್ನು ಉಳಿಸ್ಕೊಳ್ಳೋದಕ್ಕೆ ನಾನು ಕೊನೆ ಉಸಿರಿದವರೆಗೂ ನಾನು ಪ್ರಯತ್ನ ಮಾಡ್ತೀನಿ. ನಾನು ಮಾತನ್ನು ಏನಾದರೂ ತಪ್ಪು ಪರಿಸ್ಥಿತಿ ಬಂದರೆ ಯಾವ ರೀತಿ ಇವತ್ತು ನಾನು ಈ ಸೋನಿಯಾ ಗಾಂಧಿ ಇಡೀ ದೇಶವನ್ನು ಆಳುವಂಥ ಸಂದರ್ಭದಲ್ಲಿ ನನ್ನ 4 ವರ್ಷ ಜೈಲಿಗೆ ಹಾಕಿದ್ರು ಕೂಡ ನಾನು ಅವ್ರಿಗೆ ತಲೆ ಬಾಗಿಸ್ಲಿಲ್ಲ. ಬಂಧುಗಳೇ, ನಾನು ಎಲ್ಲದನ್ನ ಎದುರಿಸಿರೋನು. ನಾನು ಮಾತು ತಪ್ಪೋ ಪರಿಸ್ಥಿತಿ ಬಂದರೆ ಪ್ರಾಣ ಕೊಡ್ತೀನಾಗ್ಲಿ, ನಾನು ಮಾತು ತಪ್ಪೋ ಪ್ರಶ್ನೆನೇ ಇಲ್ಲ.